ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಅವರು ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ, ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲನೂ ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದ್ರಿ ತಾಲೂಕು ಪಡು ಮಾರ್ನಾಡು ಗ್ರಾಮ ಪಂಚಾಯಿತಿ ಸತತ 5 ಬಾರಿ ಆಯ್ಕೆಯಾಗಿರುವ ಸದಸ್ಯರು ಹಾಗೂ ಮಾಜಿ 1 ಬಾರಿ ಅಧ್ಯಕ್ಷರು ಹಾಗೂ ಹಾಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಚೇತನ ಯುವಕ ಮಂಡಳಿ ಸಂಸ್ಥಾಪಕ, ಈಗಿನ ಗೌರವ ಅಧ್ಯಕ್ಷರು ಹಾಗೂ ಸುಮಾರು 30 ವರ್ಷಗಳಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮಂತಾವು ತೊಡಗಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಜನಪ್ರಿಯ ಸಮಾಜ ಸೇವಕರು ಹಾಗೂ ಜನಪ್ರಿಯ ನಾಯಕರು ಸನ್ಮಾನಿಸಿರಿ ವಾಸುದೇವ್ ಉಪಾಧ್ಯಾಯ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politicianindia.com @social media ಪ್ರೋಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಮೊದಲನೇದಾಗಿ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ಎಲ್ಲರಿಗೆ ನಮಸ್ಕಾರ. ನಾನು ಮೂಡುಬಿದ್ರಿ ತಾಲೂಕಿನ ಅಡುಮಾರನಾಡು ಗ್ರಾಮ ಪಂಚಾಯತಿನ ಅಧ್ಯಕ್ಷ, ಹಾಗೆ ಮೂಡುಮಾರನಾಡು ಗ್ರಾಮದ ಅಂಗೇರಿ ನಿವಾಸದಲ್ಲಿ ವಾಸವಿದ್ದು ಸುಮಾರು 30 ವರ್ಷದ ಕಾಲದಿಂದ ನಾನು ಸತತವಾಗಿ 5 ಬಾರಿ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದೆ. ಇದರಿಂದ ನಾನು 2ನೇ ಟರ್ಮಿನಲ್ಲಿ ಪ್ರಥಮವಾಗಿ ಗ್ರಾಮ ಪಂಚಾಯತಿನ ಅಧ್ಯಕ್ಷನಾಗಿ, ಈಗ ಪುನಃ 5ನೇ ಬಾರಿಯ ನಂತರ ಪುನಃ ಗ್ರಾಮ ಪಂಚಾಯತಿನ ಅಧ್ಯಕ್ಷನಾಗಿ ಈ ಗ್ರಾಮದ ಪಡುಮನಾಡು ಗ್ರಾಮದ ಎಲ್ಲ ಬಡವರ ದೀನದಲಿತರ ಅಭಿವೃದ್ಧಿಗೆ ಎಲ್ಲರೂ ಸಹಕಾರ ಕೊಟ್ಟ ಕಾರಣ ನಮ್ಮ ಸದಸ್ಯರು ಎಲ್ಲರೂ ಗ್ರಾಮದ ಎಲ್ಲ ನಮ್ಮ ಪಂಚಾಯತಿನ ಸಹದಿಂದ ಸಹಕಾರ ಕೊಟ್ಟಿದ್ದ ಕಾರಣ ಈಗ ಈ ಮಟ್ಟಕ್ಕೆ ನಾನು ಬಂದಿದ್ದೇನೆ. ನಾನು ಹಲವು ವರ್ಷದಿಂದ ಅದಕ್ಕಿಂತ ಮೊದಲು ಇಲ್ಲಿ ನಮ್ಮ ಈ ಆಸುಪಾಸಿನ ಇದರಲ್ಲಿ ಒಳ್ಳೆ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೆ. ಹಾಗೆಯೇ ಮೊದಲು ನಾನು ನನ್ನ ತಂದೆಯವರು ಹಲವು ವರ್ಷದಿಂದ ಕೃಷಿಯನ್ನು ಮಾಡಿಕೊಂಡು ಬಂದವರು, ಮತ್ತು ಪುರೋಹಿತ ವರ್ಗವು, ಹಾಗೆ ನನ್ನ ತಂದೆಯವರಿಗೆ 6 ಮಂದಿ ಮಕ್ಕಳು, ಅದರಲ್ಲಿ ನಾನು ಪ್ರಥಮ, ದ್ವಿತೀಯ ನನ್ನ ತಮ್ಮ, ಅವನು ಪುರೋಹಿತದ ವರ್ಗದಲ್ಲಿದ್ದಾನೆ, ಹಾಗೆ ನನ್ನ ತಂಗಿಯವರು 4 ಮಂದಿ, ಅವರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿ ಜಾಬಲ್ಲಿದ್ದಾರೆ. ಹಾಗೆ ಖಂಡಿತ ಸರ್, ಒಳ್ಳೆಯ ವಿಚಾರ. ಈ ಒಂದು ರಾಜಕೀಯಕ್ಕಿಂತ ಪೂರ್ವದಲ್ಲಿ ತಾವು ಏನು ಮಾಡ್ತಿದ್ರಿ, ತಮ್ಮ ವ್ಯವಸಾಯ ಏನಾಗಿತ್ತು? ರಾಜಕೀಯ ಪೂರ್ವದಲ್ಲಿ ನಾನು ಎಲ್ಲ ವಿದ್ಯಾಭ್ಯಾಸನೆಲ್ಲ ಕಲಿತು ಅದೇ ಕೃಷಿಯಲ್ಲೆಲ್ಲ ನಾನು ಒಳ್ಳೆ ತಂದೆಯವರೊಟ್ಟಿಗೆ ನಾನು ಅವರೊಟ್ಟಿಗೆಲ್ಲ ಸೇರಿಕೊಂಡು ಕೃಷಿಯಲ್ಲಿ ತೊಡಗಿಕೊಂಡು ಅವರೊಟ್ಟಿಗೆ ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಕೊಂಡಿದ್ದೇನೆ. ಅದು ಕುಟುಂಬದ ಒಂದು ಅದು ಬಂದಂತ ವೃತ್ತಿ, ಅದನ್ನೇ ಮುಂದುವರಿಸಿಕೊಂಡು ಬಂದಿದ್ದೆ. ಈ ರಾಜಕೀಯದಲ್ಲಿ ಬರಬೇಕು ಅಂತ ಯಾಕೆ ಅನಿಸ್ತು, ಮತ್ತೆ ತಮ್ಗೆ ಏನು ಪ್ರೇರಣೆ ತಮಗೆ ಬರಬೇಕಾದ್ರೆ? ರಾಜಕೀಯದಲ್ಲಿ ಬರಬೇಕಂತಾದರೆ ಹಲವು ಸಮಸ್ಯೆ ಇರ್ತದೆ. ಆ ಒಂದು ನಮಗೆ ಸಮಸ್ಯೆ ಬರುವಾಗ ನಮ್ಮ ಕೆಲವೆಲ್ಲ ಸಮಸ್ಯೆಗಳಿರ್ತದೆ, ಆ ಸಮಸ್ಯೆಯನ್ನು ಪರಿಹರಿಸಬೇಕಾದ್ರೆ ನಮ್ಮಿಂದ ಅದು ಕೆಲವೆಲ್ಲ ಸಾಧ್ಯವಾಗೋದಿಲ್ಲ. ಅದು ಯಾಕೆಂದರೆ ರಾಜಕೀಯವರದಿಂದ ಪ್ರೇರೇಪಣೆಯಿಂದವೇ ಸಾಧ್ಯ ಆಗ್ತದೆ ಅಂತ ನಾನು ಸಂದರ್ಭದಲ್ಲಿ ನಾನು ಫಸ್ಟಿಗೆ ನನ್ನದೊಂದು ಸ್ಥಳದ ಒಂದು ವಿಷಯದಲ್ಲಿ, ಸ್ಥಳ ಅಂತ ಹೇಳಿದರೆ ನಮ್ಮ ಜಾಗದ ವಿಷಯದಲ್ಲಿ ಸ್ವಲ್ಪ ತಕರಾರು ಎಲ್ಲ ಬಂತು.
ಆ ತಕರಾರಿಗೆ ಆಗುವಾಗ ನಮ್ಮ ಶಾಸಕರು ಆಗ ಮೊದಲಿರು ಮೊದಲು ನನ್ನ ಒಂದು 10-30 ವರ್ಷದ ಮೊದಲು ನಮ್ಮ ನೆಚ್ಚಿನ ಶಾಸಕರು ಆಗಿ ಅಮರನಾಥ ಶೆಟ್ಟರು ಅಂತ ಹೇಳುವವರು ಅವರು ನಾನು ಅವರಿಗೂ ನನ್ಮಿಗೂ ಒಳ್ಳೆ ನೆಂಟಸ್ತಿಗೆ ಅಂತ ಹೇಳಿದರೆ ಒಳ್ಳೆ ಒಂದು ಪ್ರೀತಿ ವಿಶ್ವಾಸದಿಂದ ಅವರ ಹತ್ರ ನಾವು ಏನು ಒಂದು ಸಲಹೆ ಕೊಟ್ಟರು ಏನು ನಮ್ಮದು ಕಷ್ಟಕ್ಕೆ ಕಷ್ಟಕ್ಕೆ ಅವರನ್ನು ಕೇಳುವಾಗ ಆಗೋದು ಆಗುವಂಥ ಅವನು ಅವರು ಸರಿಯಾಗಿ ನಮಗೆ ಒಂದು ಅದೊಂದು ತೀರ್ಮಾನ ಮಾಡಿಯಾ ಇಲ್ಲರೆ ನಮಗೆ ಅದನ್ನೊಂದು ಪರಿಹಾರ ಮಾಡಿ ಕೊಡುವಂಥ ಅವರಿಗೆ ಶಾಸಕರಿದ್ದರು ಅಂತಹ ಕಾರಣದಲ್ಲಿ ನಾನು ಅದಕ್ಕೆ ಆದ ಮೇಲೆ ಅವರೊಂದು ಆಗ ರಾಜಕೀಯಕ್ಕೆ ಇಳಿಬೇಕಾದ್ದಾದರೆ ಆಗ ಹೀಗೆ ಒಂದು ಪಂಚಾಯಿತಿಯಲ್ಲಿ ಒಂದು ಹೀಗೆ ಒಂದು ಎಲ್ಲ ಪಂಚಾಯಿತಿಯ ಒಂದು ಎಲೆಕ್ಷನ್ ಬಂದಾಗ ಹಾಗೆ ಇಲ್ಲಿ ಸದಸ್ಯರನ್ನೆಲ್ಲ ಹುಡುಕಿಕೊಂಡಿದ್ದೀರು ಸರಿಯಾಗಿ ಅವರಿಗೆ ಚುನಾವಣೆಗೆ ಒಂದು ಅಭ್ಯರ್ಥಿ ನಿಲ್ಲಬೇಕಾದ್ರೂ ಒಂದು ಒಂದು ಗುಣಮಟ್ಟದ ಹಾಗೆ ಒಂದು ಸಮಾಜದಲ್ಲಿ ಪ್ರಾಮಾಣಿಕವಾದಂಥ ವ್ಯಕ್ತಿಯನ್ನು ಹುಡುಕಿಕೊಂಡು ಬರುವಾಗ ಈ ಊರಿನವರ ಜನರ ಹತ್ರ ಪರಿಸರ ಹತ್ರ ಕೇಳುವಾಗ ಒಂದು ನಮ್ಮ ಊರಿನಲ್ಲಿ ಒಂದು ವಾಸುದೇವ ಭಟ್ರು ಅಂತ ಹೇಳುವ ಅವರಿದ್ದಾರೆ ಒಳ್ಳೆ ಸಮಾಜ ಸೇವೆ ಮಾಡ್ತಾರೆ ಬಡವರ ಒಂದು ಒಳ್ಳೆ ಕಾಳಜಿ ಏನು ಕಷ್ಟಕ್ಕೆ ಅವರಿಂದ ಸಾಧ್ಯವಾದಷ್ಟು ಅವರು ಸಹಕರಿಸ್ತಾರೆ ಅವರನ್ನು ಕೇಳಿದರೆ ನಿಮಗೆ ಉತ್ತಮ ಒಂದು ಒಳ್ಳೆ ಚುನಾವಣೆಯಲ್ಲಿ ಅಭಿವೃದ್ಧಿ ಸಿಗುವುದು ಅಂತ ಹೇಳಿ ಆ ನಿರ್ಧಾರದಲ್ಲಿ ನಾನು ಅದಕ್ಕೆ ರಾಜಕೀಯಕ್ಕೆ ಕಾರಣ ಹೌದು ತಮಗೆ ಸರ್ ರಾಜಕೀಯ ಮಾರ್ಗದರ್ಶಕರು ನಿಮ್ಮ ಗುರುಗಳು ಯಾರು ಅಂತ ಹೇಳ್ಬೋದು ನಮಗೆ ರಾಜಕೀಯ ಮಾರ್ಗದರ್ಶನ ಗುರುಗಳು ಅಂತ ಹೇಳಿದ್ರೆ ನಮ್ಮ ಕೊರಗ ಶೆಟ್ಟರು ಅಂತ ನಮ್ಮ ಪಡುಮನಾಡ ಪರಿಸರದ ಅವರೊಂದು ಕೊರಗ ಶೆಟ್ಟರು ಅಂತ ಹೇಳಿದರು ನನಗೆ ಕೊರಗ ಶೆಟ್ಟರು ಮೊದಲೆಲ್ಲ ಯಾವ ಕೆಲಸಕ್ಕೂ ಎಂಥ ಕೆಲಸ ಕೇಳಬೇಕಾದ್ರೂ ನಾನು ಅವರ ಹತ್ರ ಸಲಹೆ ಇನ್ನೊಂದು ಆಗಬೇಕಾದ್ರೆ ಅವರ ಹತ್ರ ಸುರಿಗೆ ಕೇಳಿ ಆದಮೇಲೆ ಹೇಳಿದ್ದು ಆ ಕೊರಗ ಶೆಟ್ಟರು ನನ್ನ ಮಾರ್ಗದರ್ಶಕ ಸರ್ ಈಗ ನಿಮಗೆ ಸತತ 5 ಬಾರಿ ತಮಗೆ ಒಂದು ಮತವನ್ನು ನೀಡಿ 2 ಬಾರಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಜನ ಏನು ಅನಿಸ್ತದೆ ಸರ್ ಖುಷಿ ಆಗತ್ತಾ ಅಲ್ಲ 2 ಸಾರಿ ಅಂತ ಖುಷಿ ಅಂತ ಅಲ್ಲ ಸರ್ ನಮಗೆ ಸಂತೋಷ ಆಗಲೇಬೇಕಲ್ಲ ಯಾಕಂತ ಹೇಳಿದರೆ ಒಂದು ಚುನಾವಣೆ ನಿಲ್ಲೋದು ಸುಲಭ ಅಲ್ಲ ಅಭ್ಯರ್ಥಿ ಅಂತ ಹೇಳೋದು ನೋಡಿ ಆ ಚುನಾವಣೆ ನಿಲ್ಲೋದಾದರೆ ಅಲ್ಲಿ ಅಭ್ಯರ್ಥಿಗಳನ್ನು ಇನ್ನೊಂದು ನಮ್ಮ ಎದುರಿಗೆ ನಿಲ್ಲಿಸ್ತಾರೆ ಆಗ ಅದು ನಾವು ಏನು ಅಂತ ಹೇಳಿದರೆ ನಮಗೆ ಆಗ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ನೋಡಿ ಸೋಲು ಗೆಲು ಅಂತ ಉಂಟೆ ಆದರೆ ನಮಗೆ ಈ ಗೆಲುವು ಆಗಬೇಕಾದ್ರೆ ಆ ಊರಿನ ಜನರ ಸಹಕಾರದಿಂದ ಅಭ್ಯರ್ಥಿ ಆಗೋದಲ್ಲದಿನ ಬೇರೆ ಏನು ನಮಗೆ ಅದಲ್ಲ ನಮಗೆ ಅಭ್ಯರ್ಥಿಯಾಗಿ ನಮಗೆ ಇದು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ನಡೆಸಬೇಕು ಅಂತ ಹೇಳಿದರೆ ಮಾತ್ರ ಹೌದು ಖಂಡಿತ ಈಗ ಈಗ ಒಂದು ಮೊದಲನೇ ಬಾರಿ ಅಧ್ಯಕ್ಷರಿದ್ದಂಥ ಸಂದರ್ಭದಲ್ಲಿ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮಿಂದ ಆಯಿತು ಮತ್ತು ತಮಗೆ ಅತ್ಯಂತ ಖುಷಿ ಕೊಟ್ಟಿರ್ತಕ್ಕಂಥ ಕೆಲಸ ಯಾವುದು ಅಂತ ತಾವು ಹೇಳ್ಬೋದು ನೋಡಿ ನಾನು ಮೊದಲು ಅಧ್ಯಕ್ಷವಾಗಿರುವ ಮೊದಲು ಗ್ರಾಮದ ಬಹಳ ನೀರಿನ ಕೊರತೆಯಿತ್ತು ದಾರಿದೀಪದ ಕೊರತೆಯಿತ್ತು ಮತ್ತು ವಿದ್ಯುತ್ತಿನ ಸಮಸ್ಯೆ ಎಲ್ಲ ಇತ್ತು ಆಗ ನಾನು ಹೇಳಿದೆ ನಾನು ನೆಕ್ಸ್ಟ್ ಅಧ್ಯಕ್ಷ ನಾನು ಆಗಿದ್ದೇನೆ ನೀರಿನ ಸಮಸ್ಯೆ ಆಗಲಿ ಇಲ್ಲದ್ರೆ ದಾರಿದೀಪ ಆಗಲಿ ನಿಮಗೆ ನಮಗೆ ಬಡವರಿಗೆ ಏನೆಲ್ಲ ಸಮಸ್ಯೆಗಳುಂಟ ಅದನ್ನು ನಾನು ಪಂಚಾಯತಿಯಿಂದ ಆ ಬರುವಂಥ ಎಲ್ಲ ಅಭಿವೃದ್ಧಿಯನ್ನು ಪಡಿಸ್ತೇನೆ ಅಂತೇಳಿ ನಾನು ಆ ಜನರಿಗೆಲ್ಲ ನಾನು ಮಾತು ಕೊಟ್ಟಿದ್ದೇನೆ ಅದರ ಪ್ರಕಾರ ನನಗೆ ಶಾಸಕರು ಆಗ ಜಿಲ್ಲಾ ಪಂಚಾಯತಿ ಇತ್ತು ತಾಲೂಕು ಪಂಚಾಯತಿಯವರು ಅನುದಾನದಿಂದ ಎಲ್ಲ ನಾನು ಆದಷ್ಟು ನನ್ನ ಮಟ್ಟಿಗೆ ನಾನು ಕೆಲಸವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದೇನೆ ಆ ಸಂದರ್ಭದಲ್ಲಿ ಖಂಡಿತ ಈಗ ಅವಧಿಯಲ್ಲಿ ಸರ್ ಮತ್ತೆ ನಿಮ್ಮನ್ನ ಅಧ್ಯಕ್ಷರಾಗುವಂತ ಒಂದು ಸೌಭಾಗ್ಯ ಸಿಕ್ಕಿದೆ ಹೌದು ಈ ಬಾರಿ ಈ ಅವಧಿಯಲ್ಲಿ ಏನು ಯೋಜನೆಗಳು ಇಟ್ಕೊಂಡಿದ್ದೀರಿ ಮತ್ತೆ ಮೊದಲನಿಗೆ ಸ್ವಚ್ಛತೆಗೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ ಸರ್ ನೋಡಿ ಸ್ವಚ್ಛತೆಗೆ ಇದು ಹಲವು ವರ್ಷದಿಂದ ಅದು ಸ್ವಚ್ಛತಾ ಕಾರ್ಯಕ್ರಮ ನಮ್ಮ ನೋಡಿ ಸ್ವಚ್ಛತಾ ಆಂದೋಲನ ಅಂತ ಅದು ವರ್ಷಕ್ಕೆ 1-3 ಸಲ ನಾವು ಪಂಚಾಯತಿ ವಠಾರದಲ್ಲಿ ಮತ್ತು ಎಲ್ಲೆಲ್ಲಿ ದೇವಸ್ಥಾನ ಇರಲಿ ಇಲ್ಲದ್ರೆ ಶಾಲೆ ಇರಲಿ ಇಲ್ಲದ್ರೆ ಇನ್ನಿತರ ಯಾವೆಲ್ಲ ದೊಡ್ಡ ದೊಡ್ಡ ಗ್ರಾಮಗಳೆಲ್ಲ ಸಣ್ಣ ಸಣ್ಣ ಅಂಗಡಿಗಳೆಲ್ಲ ಉಂಟ ಅಲ್ಲಿ ಹೋಗಿ ನಾವು ಅವರಿಗೆ ಕ್ರಮ ಪ್ರಕಾರವಾಗಿ ಈ ಸ್ವಚ್ಛತೆಯನ್ನು ಹಿಡಿ ಪರಿಸರವನ್ನು ಒಳ್ಳೆ ಮಾಡಿ ರಕ್ಷಣೆ ಮಾಡಿ ಹಿಡಿ ಯಾಕಂತೇಳಿದ್ರೆ ಪರಿಸರ ಮತ್ತು ಸ್ವಚ್ಛತೆ ನಮ್ಮ ಇಲ್ಲದ್ರೆ ನಮ್ಮ ಆರೋಗ್ಯಕ್ಕೂ ಹಾನಿ ಸ್ವಚ್ಛತೆ ನಮಗೆ ಮುಖ್ಯ ಸ್ವಚ್ಛತೆ ಇಲ್ಲದ್ರೆ ಏನಾಗ್ತದೆ ಅಂತೇಳಿ ಮಳೆ ಆಗಲಿ ಇಲ್ಲದ್ರೆ ಬೆಳೆ ಆಗಲಿ ಇನ್ನಿತರ ಯಾವುದು ನಮಗೆ ಪರಿಸರ ಅದರಲ್ಲಿ ತೊಂದರೆ ಬರುತ್ತದೆ ಆದ ಕಾರಣ ನಾವು ಸ್ವಚ್ಛತೆಯನ್ನು ನಾವು ಇಟ್ಟಷ್ಟು ನಮ್ಮ
ಒಳ್ಳೆ ಪಂಚಾಯಿತಿ ಮಾದರಿಯಾಗಿ ಪಡೆಯಲಿಕ್ಕೆ ಅಂತೇಳಿ ಅದು ಈ ರೀತಿ ಪ್ರಯತ್ನಗಳು ಮಾಡಿದ್ದೀವಿ. ಈಗ ಸರ್, ಈಗ ಕುಡಿಯುವ ನೀರಿನ ವ್ಯವಸ್ಥೆ ನಿಮ್ಮ ಪಂಚಾಯಿತಿಯಲ್ಲಿ ಯಾವ ರೀತಿ ಇದೆ, ಮತ್ತೆ ಕೇಂದ್ರ ಸರ್ಕಾರದ ಜಲ ಜೀವನ್ ಮಿಷನ್ ಯೋಜನೆ ಕೆಲಸ ನಡೀತಾ ಇದೆ? ಕುಡಿಯುವ ನೀರು ನೋಡಿ, ಈಗ ಹಲವು ವರ್ಷದಿಂದ ಕುಡಿಯುವ ನೀರು ಬಹಳ ಒಂದು ತೊಂದರೆ ಇತ್ತು. ಆದರೆ ಈಗ ಹಲವು ಯೋಜನೆ ಅಂತೇಳಿ ಬಹುಹಳ್ಳಿ ಕುಡಿಯುವ ನೀರು, ಅದರಿಂದ ಈಗ ನೋಡಿ ಒಳ್ಳೆ ಈಗ ಎಲ್ಲ ನಮ್ಮ ಈಗ ಕಾರ್ಯಗತ ಆಗ್ತಾ ಉಂಟು. ಈಗ ಎಲ್ಲ ಆಗಲಿಲ್ಲ, ಯಾಕಂದರೆ ಇನ್ನೊಂದು ಆರು ತಿಂಗಳ ನಂತರ ಅದನ್ನೆಲ್ಲ ಕುಡಿಯುವ ನೀರಿನ ಯೋಜನೆ ಒಂದು ಸಮರ್ಪಕವಾಗಿ ನಾವು ವಿತರಣೆ ಮಾಡ್ತೇವೆ. ಯಾಕಂತ ಹೇಳಿದರೆ 100ರಲ್ಲಿ ಈಗ ಒಂದು 75% ನಮ್ಮದು ಕುಡಿಯುವ ನೀರು ಯೋಜನೆಯಲ್ಲಿ ಒಳ್ಳೆ ಈಗ ಪ್ರಾಮಾಣಿಕವಾಗಿ ಆಗಿದೆ, ಪ್ರಗತಿಯಲ್ಲಿ ಆಗಿದೆ. ಆದರೆ ಇನ್ನೊಂದು 25% ಅದು ಯಾಕಂತ ಹೇಳಿದರೆ ಇನ್ನೂ ಈ ಅಲ್ಲಿಂದ ಇನ್ನೂ ಆಗಬೇಕಷ್ಟೇ. ಪ್ರಗತಿಯಲ್ಲಿ ಆಗಬೇಕಾದ್ರೆ ನಮ್ದೆಲ್ಲ ಈಗ ವಾಟರ್ ಟ್ಯಾಂಕ್ ಅದು ಇದೆಲ್ಲ ಆಗಿದೆ, ಪೈಪು ಅದು ಎಲ್ಲ ಮಾಡಿದ್ದಾರೆ. ಆದರೆ ನೀರಿನ ಸೋರ್ಸ್ ಇನ್ನು ಬರಬೇಕಷ್ಟೇ. ಸರ್, ಈಗ ತಮ್ಮ ಅವಧಿಯಲ್ಲಿ ಬಡವರಿಗೆ ಮನೆಗಳು ಏನಂತ ಈ ರೀತಿ ಬಂದಿದೆ, ಅಥವಾ ಹಿಂದಿನ ಅವಧಿಯಲ್ಲಿ ಬಡವರಿಗೆ ಮನೆಗಳು ಈ ರೀತಿ ಏನಾದರೂ ಮಾಡಿಸಿದ್ರ? ಹಿಂದಿನ ರೀತಿಯಲ್ಲಿ ಹಿಂದಿನ ಹಿಂದಿನ ಪೀರಿಯಡಲ್ಲಿ ತುಂಬ ಮನೆ ವಸತಿ, ಆದಮೇಲೆ ಬಸ ವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆ, ಹಲವು ಯೋಜನೆಗಳೆಲ್ಲ ಮೊದಲಲ್ಲಿ ಪಂಚಾಯಿತಿಗೆ ಒಂದು ಪಂಚಾಯಿತಿಗೆ ಹತ್ತು ನಲವತ್ತು ಫಲಾನುಭವಿಗೆ ನಾವು ಕೊಟ್ಟಿದ್ದೇವೆ. ಈಗ ಏನಂತ ಹೇಳಿದರೆ ಫಲಾನುಭವಿಗಳು ಕಡಿಮೆ, ಯಾಕಂತ ಹೇಳಿದರೆ ಅವರ ಹತ್ರ ಸರಿಯಾಗಿ ಹಕ್ಕು ಪತ್ರ ಇಲ್ಲ ನಮ್ಗೆ. ಯಾಕಂದರೆ ದಾಖಲೆಗಳು ಪ್ರಾಮುಖ್ಯವಾಗಿ ಬೇಕು, ಆ ದಾಖಲೆಗಳು ಸರಿ ಇಲ್ಲದ ಕಾರಣ ನೋಡಿ ಬಡವರಿಗೆ ಅಂಬೇಡ್ಕರ್ ಜಸ್ಟಿನ್ ಅವರಿಗಾಗಲಿ ಇಲ್ಲ ಇತರರಿಗಾಗಲಿ ಸರಿಯಾಗಿ ಹಕ್ಕು ಪತ್ರ ಇಲ್ಲ. ನಾವು ಹಕ್ಕು ಪತ್ರ ಇಲ್ಲದ ಕಾರಣ ಅದೇ ವಸತಿ ಯೋಜನೆಯನ್ನು ಕೊಡಲಿಕ್ಕೆ ನಮಗೆ ಬಹಳ ತೊಂದರೆ ಆಗ್ತದೆ. ಹೌದು ಸರ್. ಈಗ ಈ ಕೊರೋನಾ ಸಂದರ್ಭದಲ್ಲಿ ಯಾವ ರೀತಿ ಬಡವರಿಗೆ ಸಹಾಯಗಳು ಮಾಡಿದ್ರೆ ಆ ಸಂದರ್ಭದಲ್ಲಿ ನೋಡಿ, ಕೊರೋನಾ ಆಗ ಬರುವ ಟೈಮಲ್ಲಿ ಪಂಚಾಯಿತಿಯಿಂದಲೂ ನಾವು ಯಾರೆಲ್ಲ ಬಡವರಿದ್ದಾರೆ ಅವರನ್ನು ನೋಡಿ ನಾವು ಪ್ರಾಮಾಣಿಕವಾಗಿ ನಾವು ಅವರಿಗೆ ಸಹಾಯ ಮಾಡಿದ್ದೇವೆ. ಮತ್ತು ನಾನು ಒಂದು ನಿರ್ಧಾರ ತಗೊಂಡಿದ್ದೇನೆ, ನಮ್ಮ ಗ್ರಾಮದ ಯಾರೆಲ್ಲ ಆ BPL ಕಾರ್ಡ್ ಇದ್ದಾರೆ ಮನೆ ಮನೆಗೆ ಹೋಗಿ ನಾನು 10 kg ಅಕ್ಕಿ, ಆದಮೇಲೆ ಸೋಪು, ಆದಮೇಲೆ ಹಲವೆಲ್ಲ ದಿನಸಿ ಸಾಮಾನುಗಳೆಲ್ಲ ಕೊಟ್ಟಿದ್ದೇನೆ. ಯಾರಿಗೆ ಇನ್ನು ಬೇರೆ ಗ್ರಾಮದವರು ಯಾರಾದರೂ ಈಗ ತೊಂದರೆಗಳು ಇದ್ದರೆ ನನಗೆ ಫೋನ್ ಮುಖಾಂತರವ ಮಾಡಿ ನನ್ನ ಹೌದು ವಾಟ್ಸಪ್ ಮುಖಾಂತರವ ನನಗೆ ತಿಳಿಸಿ, ನಾನು ಅವರಿಗೆ ನಾನು ಆ ರೀತಿಯಲ್ಲಿ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿ ನಾನು ಅವರಿಗೆ ಮಾಡಿದ್ದೇನೆ. ಹೌದು ಸರ್. ಈಗ ಈ ಒಂದು 25 ವರ್ಷ ಸಕ್ರಿಯ ರಾಜಕಾರಣ, ಜನರ ಮಧ್ಯದಲ್ಲಿ ಹೋಗೋದು, ಜನರ ಮಧ್ಯದಲ್ಲಿ ಇರೋದು, ಇದು ಯಾಕಪ್ಪ ಈ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ವಿ ಅಂತ ಹೀಗೆ ಏನಾದರೂ ಅನಿಸುತ್ತಾ ಯಾವತ್ತಾದರೂ ಬೇಸರ ಆಯ್ತಾ ಹಿಂಗೆ? ನೋಡಿ, ಇದು ರಾಜಕೀಯ ಅಂತ ಹೇಳಿದ್ರು ಅದು ಬೇಸರ ಮಾಡಲಿಕ್ಕಿಲ್ಲ. ಚುನಾವಣೆ ಆದ ಮೇಲೆ ನಾವು ಅವರು ನಮಗೆ ಅಭ್ಯರ್ಥಿ ಆಗಿ ನಮಗೆ ಆರಿಸಿ ಕೊಟ್ಟಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಏನು ಅವನಿಗೆ ಕುಂದುಕೊರತೆಗಳುಂಟ ಇಲ್ಲದೆ ಅವನಿಗೆ ಏನಾದರೊಂದು ಸಮಸ್ಯೆ ಉಂಟ ಅದನ್ನು ನಾನು ಏನು ಸಮಸ್ಯೆ ಅಂತೇಳಿ ನನ್ನ ಒಂದು ಡೈರಿ ಉಂಟು. ಇಂಥವನು ಇವತ್ತು ಫೋನ್ ನನಗೆ ತಿಳಿಸಿದರೆ ಇಲ್ಲರೂ ಫೋನ್ ಮಾಡಿದರೆ ಆ ಡೈರಿಯಲ್ಲಿ ನಾನು ಈ ಪಂಚಾಯಿತಿಗೆ ಹೋಗಿ ನಾನು ಆ ಮೀಟಿಂಗಲ್ಲಿಯ ಇಲ್ಲರೂ ನಾನು PDO ಅವ್ರ ಹತ್ರ ಮಾತಾಡ್ತೇನೆ ಇಲ್ಲರೂ ಇವರ ಹತ್ರ ಡೈರೆಕ್ಟ್ ಫೋನ್ ಮಾಡ್ತೇನೆ. ನೋಡಿ, ಇಂಥ ಯೋಜನೆ ಉಂಟು, PDO ಅವರು ನನಗೆ ಸರಿಯಾಗಿ ಮಾಹಿತಿ ಕೊಡಿದ್ರೆ ನಾನು ಇವರ ಹತ್ರ ಕರೆಕ್ಟಾಗಿ ಕೇಳ್ತೇನೆ. ನೋಡಿ, ಇಂಥ ಬಡವರಿಗೆ ಇಂಥ ರೀತಿ ಯೋಜನೆ ಉಂಟು, ಆ ಯೋಜನೆಯನ್ನು ಅವರಿಗೆ ಯಾವ ರೀತಿಯಲ್ಲಿ ಮಾಡ್ಬೋದು ಅದನ್ನೆಲ್ಲ ನಾನು ತಿಳಿಸಿ ಆದಮೇಲೆ ಅವರಿಗೆ ಸಮರ್ಪಕವಾಗಿ ಅವರಿಗೆ ನಾನು ಫಲಾನುಭವಿಗೆ ನಾನು ಕೊಡುವಂತ ಒಂದು ಸಮಾಧಾನವನ್ನು ಮಾಡಿ ನಾನು ಕಳಿಸ್ತೇನೆ. ಸರ್, ಈಗ ಈ ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯವಾಗಿ ಏನು ಗುರಿ ಇದೆ, ಏನಾಗಬೇಕಂತ ಆಸೆ ಇದೆ ನಿಮಗೆ ಮುಂದಿನ ಜೀವನದಲ್ಲಿ? ನೋಡಿ, ಸರಿಯಾಗಿ ನನಗೆ ಎಲ್ಲರಿಗೂ ಸಮರ್ಪಕವಾದ ನೀರು ಕೊಡಬೇಕು ಅಂತ ಉಂಟು. ನೀರು ಮನೆ ಮನೆಗೆ ಈಗ ನೀರು ಸರಿಯಾಗಿ ನೀರು ಕೊಡಬೇಕು ಅಂತ ಉಂಟು. ಮತ್ತು ಯಾರು ಬಡವರಿದ್ದಾರೆ ಅವರಿಗೆ ಸರಿಯಾಗಿ ರೇಷನ್ ಕಾರ್ಡ್ ಅಂದರೆ ರೇಷನ್ ಕಾರ್ಡ್ ಗೊತ್ತಾಯ್ತಲ್ಲ, ಅದು
ಆ ಕೆಲವರಿಗೆ ನೋಡಿ ಬಾಪ್ ಬಡವರಿಗೆ ರೇಷನ್ ಕಾರ್ಡ್ ಇಲ್ಲ, ದೊಡ್ಡವನ ಹತ್ರ ರೇಷನ್ ಕಾರ್ಡ್ ಉಂಟು. ಅದನ್ನು ನನಗೆ ಯಾರು ಅಂತೇಳಿ ನಾನು ಎಲ್ಲ ಗುರುತಿಸಿ ಬಡವ ಅಂತ ಯಾರು ಇದ್ದಾರ ಅವರನ್ನು ನಾನು ಪ್ರಾಮಾಣಿಕವಾಗಿ ಅವರವರ ಮನೆಗೆ ಹೋಗಿ ವಿ ಎವರ ಹತ್ರ ಮಾತಾಡಿ ಯಾ ಅವರಿಗೆ ಸಮರ್ಪಕವಾದ ಏನೆಲ್ಲ ಸೌಲಭ್ಯಗಳುಂಟ ಅದನ್ನು ವಿತರಿಸಬೇಕು. ರೇಷನ್ ಕಾರ್ಡ್ ಆಗಲಿ, ಇಲ್ಲಾದ್ರೆ ಹಕ್ಕುಪತ್ರ ಆಗಲಿ, ಇಲ್ಲಾದರೆ ಅವರಿಗೆ ಮನೆ ಕಟ್ಟಲಿಕ್ಕಾಗಲಿ, ಇಲ್ಲದೆ ಎಸ್ ಸಿನವರಿಗೆ ವಿದ್ಯೆಗಾಗಲಿ, ಆರೋಗ್ಯಕ್ಕಾಗಲಿ, ಹಳೆ ಮನೆ ರಿಪೇರಿಗಾಗಲಿ, ಎಲ್ಲದಕ್ಕೂ ಏನು ತೊಂದರೆಗಳಿದ್ದರೂ ನಾವು ಅದನ್ನು ಅವರಿಗೆ ಸಮರ್ಪಕವಾಗಿ ನಾವು ಕೊಡಬೇಕು ಅಂತೇಳಿ ನನ್ನ ಉದ್ದೇಶ ಉಂಟು. ಈಗ ತಮ್ಮ ಒಂದು ಮನೆ ಉಳಿದಂಥ ಎಲ್ಲ ಪಂಚಾಯಿತಿಯ ಸದಸ್ಯರುಗಳು ನಿಮ್ಮ ಜೊತೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಸಹಕಾರ ಕೊಡ್ತಾರೆ ಸರ್ ತಮಗೆ? ಹಾಂ, ನನ್ನ ಯಾಕಂತ ಹೇಳಿದರೆ ನಾನು ಸಹಕಾರ ಕೊಡ್ತಾರೆ ನೀವು ಕೇಳಿದ್ರಿ, ಎಲ್ಲ ಸದಸ್ಯರು ಉಂಟಲ್ಲ, ನಾನು ಅಧ್ಯಕ್ಷ ಮಾತ್ರ, ಸದಸ್ಯರದಿಂದ ಸದಸ್ಯರು ಅವರು ಇದ್ದ ಕಾರಣ ಮಾತ್ರ ನಾನು ಒಂದು ಅಧ್ಯಕ್ಷ ಆಗಿದ್ದೇನೆ. ನಾನು ಯಾವುದೇ ಒಂದು ಸಾಮಾನ್ಯ ಮೀಟಿಂಗ್ ಆಗಲಿ, ಇಲ್ಲದ್ರೆ ಅವರವರ ವಾರ್ಡ್ ಅಂತ ಉಂಟು, ಯಾಕಂತೇಳಿದ್ರೆ ಸದಸ್ಯ ಅಂತೇಳಿದ್ರೆ ನಾನು ಇಡೀ ಪಟಾರದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲರ ಸದಸ್ಯರ ಗಮನವನ್ನು ತಗೊಂಡು ಏನೆಲ್ಲ ನಿಮ್ಮ ಸದಸ್ಯರ ಆ ಊರಿನ ತೊಂದರೆಗಳುಂಟ ಅದು ನನ್ನ ಅಧ್ಯಕ್ಷರ ಮತ್ತು ಪಿ ಡಿ ಅವರ ಗಮನಕ್ಕೆ ನೀವು ತನ್ನಿ, ಬಡವರ ಏನು ತೊಂದರೆಗಳುಂಟ ಅದನ್ನು ನೀವು ತನ್ನಿ, ನಾವು ಒಟ್ಟಿಗೆ ಸೇರಿ ಅದನ್ನು ಬರುವಂಥ ಅನುದಾನದಿಂದ ಸಮರ್ಪಕವಾಗಿ ಬಡವರಿಗೆ ಹಂಚಿ ಅಭಿವೃದ್ಧಿಪಡಿಸುವ ಅಂತೇಳಿ ನಾನು ಸದಸ್ಯರಿಗೆ ಮುಖಾಂತರ ನಾನು ಅವರಿಗೆ ಮನವಿ ಮಾಡಿದ್ದೀನಿ. ಖಂಡಿತ ಸರ್, ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ, ಸಮಾಜ ಸೇವೆ, ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ತಾವು ನೋಡಿದ್ರಲ್ಲ ವೀಕ್ಷಕರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರಿ ತಾಲೂಕು ಪಡು ಮಾರ್ನಾಡು ಗ್ರಾಮ ಪಂಚಾಯಿತಿ ಸತತ 5 ಬಾರಿ ಆಯ್ಕೆಯಾಗಿರುವ ಸದಸ್ಯರು, ಅದರಲ್ಲಿ 2ನೇ ಬಾರಿಗೆ ಅಧ್ಯಕ್ಷ ಸ್ಥಾನವನ್ನು ಸ್ವೀಕರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಾಸುದೇವ್ ಉಪಾಧ್ಯಾಯ ಸರ್ ಇವರ ಮಾತುಗಳನ್ನು, ಇವರು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.